ಕಡೆ ಎಲ್ಲೆಲ್ಲಿ ಏನೇನು ಊತಾಕಿದ್ರು, ಏನೇನು ಸಿಕ್ತು, ಏನೇನು ಅವರು ಯಾರು ಇಟ್ಟಿದ್ದರು ಅನ್ನೋದು ಇವ್ರಿಗೆ ಎಲ್ಲ ದೇವಿ ತೋರಿಸ್ದ್ಲು. ಅದರಂತನ ಮುಖಾಂತರವಾಗಿ ಇವರು ಅವರೆಲ್ಲ ಹೋಗಿ ಎಲ್ಲ ಚೆಕ್ ಮಾಡಿದಾಗ ಎಲ್ಲ ಸಿಕ್ತು. ವಿಪರೀತ ಕೆಟ್ಟ ಕನಸುಗಳು, ಚಿನ್ನ, ರಕ್ತ, ಮಾಂಸಗಳು, ಈ ಪೊಲೀಸರು, ಲಾಯರು, ಲಾಯರ್ಗಳು ಮತ್ತು ರಾಜಕೀಯದವರು, ಬರೀ ಈ ಥರ ಕೆಟ್ಟ ಕೆಟ್ಟ ಕನಸು, ಹೂವುಗಳು ಕಾಣೋದು, ಸೌದೆ ಕಾಣೋದು. ನಮ್ಮ ತಂದೆದು ಬಟ್ಟೆ, ನಮ್ಮ ತಾಯಿ ಬಟ್ಟೆ, ಅವ್ರದ್ದು ಬಳೆ ಚೂರು, ಅಜ್ಜ ಗುರ್ತದ್ದು ಮಣ್ಣು, ಮತ್ತು ನಮ್ಮ ಮನೆದೇವ್ರದ್ದು ಅರ್ಶಿನ ಕುಂಕುಮ, ಅದೆಲ್ಲ ಹಾಕಿ ಮಾಡಿ ಅಂದಿದ್ದು ಮೂಳೆ. ತಂದೆ ಹೇಳ್ತಾಯಿದ್ರು ಹಿಂಗೆ ಹಿಂಗೇನೋ ಮಾಡೋರೆ ನನಗೆ ಅಂತ ಎಲ್ಲ ಹೇಳೋರು, ನಾವು ನಂಬ್ತಿರ್ಲಿಲ್ಲ. ಆ ವಿಷಯದಿಂದ ಅವ್ರಿಗೆ ಕಾಲು ಕೂಡ ಹೋಗ್ಬಿಡ್ತು, ಲೆಫ್ಟ್ ಹ್ಯಾಂಡು. ಆ ಕಾಲು ಏನಾಗೈತೆ ಅಂದರೆ, ನನಗೆ ಒಂದು ಎರಡು ಮೂರು ತಿಂಗಳಿಂದ ಏನಾಯ್ತಿತ್ತು ಅಂದರೆ, ಆ ಕಾಲು ನಾನು ನೋಡಿದ್ನಲ್ಲ, ಗಡಿಲಿ ಗಾಯ ಆಗಿತ್ತಲ್ಲ, ಅದೇನಾಗದೆ ಅದೇ ಜಾಗದಲ್ಲಿ ನನಗೆ ಅಷ್ಟು ಆಗ್ಲಿಕ್ಕೆ ಏನಾಗೋದು ಅಂದರೆ, ಉರಿ ಬರೋದು ಮತ್ತು ಚುಚ್ಚದಂಗೆ ಆಗೋದು ಶುರು ಆಗ್ತಾಯಿತ್ತು. ನನಗೀಗ ತಗದು ಎಲ್ಲ ಇದಾದ ಮೇಲಿಂದ ಆ ಥರ ಯಾವುದು ಇದಾಯ್ತು ಅಂದರೆ, ಅದು ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯಿತು. ಸೊ ರಾಘವೇಂದ್ರ ಅವರೇ, ನೀವು ಇವ್ರದ್ದು ಗುಂಡ್ಲುಪೇಟೆ ಅಲ್ವಾ? ಟಿ ನರಸೀಪುರ ಸಾರಿ. ಅಂದರೆ ಇವ್ರ ವಿಚಾರ ನಾನು ಕೇಳಿದೆ, ಸಾಕಷ್ಟು ಅವ್ರದ್ದು ಅನುಭವ ಅವ್ರು ಹೇಳಿದ್ದಾರೆ. ಇಲ್ಲಿಗೆ ಬಂದಮೇಲೆ ಒಂದಷ್ಟು ಒಳ್ಳೇದಾಗಿರೋದನ್ನು ಅವರು ಹೇಳಿದ್ರು ನಮಗೆ. ನೀವು ಇವರನ್ನ ಹ್ಯಾಂಡಲ್ ಮಾಡಿದ್ಮೇಲೆ ನಿಮ್ಗೆ ಯಾವ ಥರ ಇವ್ರದ್ದು ಸಮಸ್ಯೆ ಯಾವ ಥರ ಇದೆ ಅನ್ನೋದನ್ನು ನಿಮಗೆ ಅನುಭವಕ್ಕೆ ಬಂತು, ಆಮೇಲೆ ಪರಿಹಾರ ಯಾವ ಥರ ಕೊಟ್ಟಿದ್ದೀರಾ? ನಮಸ್ಕಾರ ವೀಕ್ಷಕರಿಗೆ. ಇದು ಮೊದಲು ಇವರು ಬಂದ್ರಲ್ಲ, ಬಂದಾದಮೇಲೆ ಇಲ್ಲಿ ಕೆಲವು ಇವ್ರದೇ ಆದಂಥ ಬೇಜನ್ನ ತುಂಬ ಸಮಸ್ಯೆಗಳಿದ್ದವು, ತುಂಬ ಪ್ರಶ್ನೆಗಳಿದ್ದವು. ಇವರೆಲ್ಲ ಹೇಳಿದಾಗ ನಮಗೆ ಒಂಥರ ಹೆಂಗಾಯಿತು ಅಂತಂದರೆ, ಇದು ಹೆಂಗೆ ಮಾಡೋದು ಅಂದ್ಬಿಟ್ಟು ನಮಗೂ ಸ್ವಲ್ಪ ಗೊಂದಲ ಇತ್ತು. ಈ ಗೊಂದಲ ಇದ್ದಾಗ ಆಯಿತು ಅಂದ್ಬಿಟ್ಟು ಎಲ್ಲ ತಾಯಿ ಮುಂದೆ ಪ್ರಶ್ನೆ ಇಟ್ಟು, ಆ ತಾಯಿ ದೈವಶಕ್ತಿ ಆಧಾರದ ಮೇಲೇ ಇವ್ರಿಗೆ ಇವ್ರ ಮನೆ ದೇವರು ಇದು ಆಹ್ವಾನ ಮಾಡಿಸಿ, ಇವ್ರ ಮುಖಾಂತರವಾಗೇ ನಾವು ಇವ್ರ ಮನೆ ಒಳಗಡೆ ಏನೇನು ಸಮಸ್ಯೆ ಆಗಿತ್ತು, ಏನೇನು ಆಗಿತ್ತು ಅಂದ್ಬಿಟ್ಟು ತಾಯಿ ಆಧಾರದ ಮೇಲೆ ಇಲ್ಲಿಂದೇ ನಾನು ಇವ್ರಿಗೆ ತೋರ್ಸೋಕ್ಕೆ ಪ್ರಯತ್ನ ಪಟ್ವಿ. ಅದಾದಮೇಲೆ ಎಲ್ಲ ನೋಡಿದ್ರು ಅವರೇನೆ ಏನೇನಾಗಿತ್ತು ಏನು ಅಂತೇಳಿ, ಆಮೇಲೆ ಎಲ್ಲ ಅವ್ರಿಗೆ ಕ್ಲಾರಿಫಿಕೇಶನ್ ಬಂತು. ಆಮೇಲೆ ತಾಯಿನೂ ಹಿಂಗಿಂಗೆ ಆಗಿತ್ತು ಅಂತೇಳಿ ನಮ್ಗೆ ಹೇಳಿದ್ಲು. ಈಗ ನಾವು ಏನಂತ ನಮಗೆ ಗೊತ್ತಿರ್ತದೆ. ಹೌದು, ಈಗ ಇವರು ತುಂಬ ಕಡೆನೂ ಹೋಗಿ 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 ತುಂಬ ಸಫರ್ ಪಟ್ಟಿದ್ದಾರೆ, ಸುಸ್ತಾಗೈತೆ ಅಲ್ಲಕ. ಅವರು ಬಂದು ಅವ್ರಿಗೆ ಎಷ್ಟು ಕಷ್ಟ ಇತ್ತು ಅಂತಂದರೆ, ಇದು ಲಾಸ್ಟ್ ಅಲ್ಲಣ ಇಲ್ಲಿ ನಮ್ಮ ಲಾಸ್ಟ್ ಫೈನಲ್, ಇನ್ನು ಮುಂದೆ ನಾವು ಎಲ್ಲಿ ಹೋಗೋದು ಬೇಡ, ಇದೇ ಸಾಕು ಜೀವನನೇ ಅಂದು ಇವರು ಬಂದಿದ್ದು. ಅದರಂತೆ ತಾಯಿ ಕೈ ಹಿಡಿದು ಆಮೇಲೆ ಇವರು ಆಹ್ವಾನ ಮಾಡಿಸಿ, ಆಮೇಲೆ ಇಲ್ಲಿಂದ ಇವ್ರ ಮುಖಾಂತರವಾಗೇ ಅವ್ರ ಮನೆ ಕಡೆ ಎಲ್ಲೆಲ್ಲಿ ಏನೇನು ಊತಾಕಿದ್ರು, ಏನೇನು ಸಿಕ್ತು, ಏನೇನು ಅವರು ಯಾರು ಇಟ್ಟಿದ್ದರು ಅನ್ನೋದು ಇವ್ರಿಗೆ ಎಲ್ಲ ದೇವಿ ತೋರಿಸ್ದ್ಲು. ಅದರಂತನ ಮುಖಾಂತರವಾಗಿ ಇವರು ಅವರೆಲ್ಲ ಹೋಗಿ ಎಲ್ಲ ಚೆಕ್ ಮಾಡಿದಾಗ ಎಲ್ಲ ಸಿಕ್ತು. ಓಕೆ, ಸಿಕ್ಕಿ ನಮ್ಗೆ ಅವರೆಲ್ಲ ಎತ್ತಿ ಇದು ಮಾಡಿದ್ರು. ಈಗ ಅದರಂತೆ ಅಲ್ಲೆಲ್ಲ ಆದಮೇಲೆ ಇವ್ರಿಗೆ ಕೆಲವು ಶುಭ ಸೂಚನೆಗಳು ಗೊತ್ತಿದ್ದಾಯಿತು. ಅಂದರೆ ಈಗ ನಮ್ಗೆ ಒಳ್ಳೇದಾಗಬೇಕಾದ್ರೆ ಏನು ಅಂದ್ಬಿಟ್ಟು ಇವ್ರು ಕೆಲವು ವಿಚಾರಗಳು ನಮ್ಗೆ ಹೇಳಿದ್ರು. ಅದೆಲ್ಲ ಎತ್ತಾಕಿದ್ದೆಲ್ಲ ಆದಮೇಲೆ ಇಲ್ಲ ಗುರುಗಳೇ ನಾವೆಲ್ಲ ಎತ್ತಾಕಿದ್ವಿ, ನಮಗೆ ಮನೆ ಒಳಗಡೆ ಕರೆ ಇರುವೆ ಎಲ್ಲ ಬಂದು ನಮ್ಗೆ ಅದು ಬಂದರೆ ಎಲ್ಲ ತುಂಬ ಒಳ್ಳೆಯದು ನಮಗೆ ಕಾಣಿಸ್ತಾ ಐತೆ ಅಂತೇಳಿ ಎಲ್ಲ ಅವ್ರು ಹೇಳಿದ್ರು. ಅದು ಬಂದಾದಮೇಲೆ ಈಗ ಒಂದು ತಿಂಗಳಾಯ್ತು ಅಲ್ಲಣ್ಣ, ನೀವು ತಿಂಗಳ ಮೇಲೆ ಈಗ ನೋಡಿ ಈಗ ಪರವಾಗಿಲ್ಲ, ಇವರು ಇರೋದ್ರಾಗೆಲ್ಲ ದೇವಿ ಒಂದು ಅನುಕೂಲ ಮಾಡಿದ್ದಾಳೆ, ಆಶೀರ್ವಾದ ಮಾಡಿದ್ದಾಳೆ ಅನ್ನೋದಕ್ಕೆ ನಾವು ಇಷ್ಟಪಡ್ತೀವಿ. ಸೊ ಇದೊಂದು ನಮಗೇನಂದ್ರೆ ಅವ್ರಿಗೇನೆ ಡೈರೆಕ್ಟ್ ಅವ್ರಿಗೆ ಕಾಣಿಸ್ತಲ್ಲ, ಕಾಣಿಸ್ತದ, ಇದು ತುಂಬ ಒಂದು ಹೊಸ ವಿಚಾರ ತರ ಅನಿಸ್ತಾ ಇದೆ. ವಿಚಾರ ದೈವನ ಯಾವ ತರ ನೀವು ನಿಮ್ದೊಂದು ಪೂಜೆ ಇತ್ತಲ್ಲಿ ಅಂದ್ರೆ ಅದೇ ಹೇಳೋದು ದೈವ ರಹಸ್ಯ ಅಂತ ಹೇಳ್ತೀವಲ್ಲ, ಅದು ಇವ್ರಿಗೆ ತುಂಬ ಇದಾದಾಗ ನಾವೇ ಹೇಳಿದ್ರೆ ಈಗ ಏನಾಗ್ತೈತೆ ಇವ್ರಿಗೆ ಅದು ಹೌದೇನೋ ಅಂದ್ಬಿಟ್ಟು ಎಲ್ಲ ಬೇರೆ ಕಡೆ ಇವ್ರಿಗೆ ಕನ್ಫ್ಯೂಸ್ ಆದಂಗೆ ಅವ್ರಿಗೂ ಈಗ ಇಲ್ಲಿದ್ನು ಕನ್ಫ್ಯೂಸ್ ಆಗೋದು. ಆ ರೀತಿ ಬೇಡ ಅಂತೇಳ್ಬಿಟ್ಟು ಅದನ್ನೇ ಹೊಸದಾಗಿ ನಾವು ಏನು ಮಾಡ್ಬೋದು, ಇವ್ರದ್ದು ಎಲ್ಲ ಕಡೆ ಲಾಸ್ಟು ಅಂತೇಳಿ ಬಂದಿದ್ದಾರಲ್ಲ, ಇವ್ರಿಗೆ ಇಲ್ಲೊಂದು ನಾವು ಕ್ಲಿಯರ್ ಮಾಡೇಬೇಕು ಈ ತಾಯಿ ಸನ್ನಿಧಾನದಲ್ಲಿ ಅಂತೇಳಿ ಶ್ರಮ ಪಟ್ಟು ಅದನ್ನು ಬೇರೆ ರೀತಿಯೇ ಹೊಸದಾಗಿ ಹೊಸ ಕಾನ್ಸೆಪ್ಟ್ ತಗೊಂಡು ಅದು ತಾಯಿ ಮುಖಾಂತರನೇ ಆ ಥರ ನಮ್ಗೆ ಐಡಿಯಾ ಕೊಟ್ಟಿದ್ದು. ಪೂಜೆ 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 ಎಲ್ಲ ಇದು ಮಾಡಿ ಆ ತಾಯಿ ಧ್ಯಾನಕ್ಕೆ ಕೂತಾಗ ಇದೇ ಥರ ಅಂದ್ಬಿಟ್ಟು ಆ ತಾಯಿ ಇದಾದಾಗ
ಆವಾಗ ನಾವು ಹೊಸ ಮೆಥಡ್ ಮಾಡಿ ಆ ತಾಯಿ ಅನುಗ್ರಹದಿಂದನೇ ಅದು ಎಲ್ಲ ಅಲ್ಲಿ ನೋಡಿ ಇವ್ರಿಗೆಲ್ಲ ದೈವಶಕ್ತಿ ಆಧಾರ ಮೇಲೆ ಕಾಣಿಸಿ ಏನೇನೈತೆ ಅಂತೇಳಿ ಒಳ್ಳೆ ಸಿನಿಮಾ ನೋಡ್ದಂಗೆ ನೋಡಿದ್ದಾರೆ ಇವರು. ತುಂಬ ಇದು ಒಳ್ಳೆ ಚೆನ್ನಾಗಿರೋ ಸಬ್ಜೆಕ್ಟು. ಹೌದು, ಹಾಗಾಗಿ ಇದನ್ನು ನಮ್ಮ ವೀಕ್ಷಕರು ಇದನ್ನು ಹ್ಯಾಂಡಲ್ ಮಾಡಿರೋದು ತುಂಬ ಡಿಫ್ರೆಂಟ್ ಆಗೈತೆ. ಹೌದು, ಹಾಗಾಗಿ ಇದೊಂದು ಪರಿಚಯ ಇರಲಿ, ಇದೊಂದು ಈ ಥರನೂ ನೋಡ್ಬೋದು, ಈ ಥರನೂ ಮಾಡ್ಬೋದು ವಿಚಾರ ಅಂತೇಳಿ ಅವ್ರಿಗೆ ರಿಸಲ್ಟ್ ಸಿಕ್ಕಿದೆಯಲ್ಲ. ಸೊ ಹಾಗಾಗಿ ಇದೊಂದು ವಿಚಾರನ ನಾನು ಮಾತಾಡ್ಸಿದ್ದೀನಿ. ಸೊ ಧನ್ಯವಾದಗಳು. ನೆಕ್ಸ್ಟ್ ಬೇರೆ ಯಾವುದಾದ್ರು ವಿಚಾರಗಳಿದ್ರೆ ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಹೋಗ್ತೀವಿ. ನಮಸ್ಕಾರ. ನಮಸ್ಕಾರ. ರಾಘವೇಂದ್ರ ಅವ್ರ ಹತ್ರ ಬಂದ ಮೇಲೆ ಈಗ ಏನು ಬದಲಾಗೈತೆ ಅದನ್ನು ತಿಳಿಸಿ ಸರ್. ಸರ್, ಈಗ ನಾನು ನಿಮ್ಮ ಸ್ವದೇಶ್ ಮೀಡಿಯಾ ಯೂಟ್ಯೂಬ್ ಚಾನಲ್ ನೋಡಿದಾಗ ರಾಘವೇಂದ್ರ ಸರ್ದು ಅವ್ರ ನಂಬರ್ ತಗೊಂಡು ಫೋನ್ ಮಾಡಿದೆ ನಾನು ಅವ್ರಿಗೆ. ಒಂದು ಎರಡು ಮೂರು ಬಾರಿ ಮಾಡಿದೆ ಫೋನಲ್ಲಿ, ನೀಟಾಗಿ ಕೇಳ್ಕೊಂಡ್ರು ವಿಷಯ ಏನೈತೆ ಅಂತ. ಬನ್ನಿ ಇಲ್ಲಿಗೆ ಅಂತಂದರು. ಬಂದು ಒಂದೂವರೆ ತಿಂಗಳಿಂದ ಬಂದೆ. ಬಂದುಬಿಟ್ಟು ಇಲ್ಲಿ ವಿಷಯ ಕೇಳಿದೆ. ಹಿಂಗೆ ಏನಾಯ್ತೆ ಅಂತ ಕೇಳಿದ್ರು ಅವರು. ನನಗೆ ಈ ಥರ ಸಮಸ್ಯೆ ಆಗ್ತಾಯಿದೆ ಅಂತ ಅಂತ ಅಂದೆ. ಅದಕ್ಕೆ ಆಯಿತು ಅಂತಂದ್ಬಿಟ್ಟು ಅವರು ನಮಗೆ ಏನು ದೇವ್ರದ್ದು ಒಂದು ಇದು ಕೊಟ್ಟರು ಕೈಗೆ ನಿಂಬೆಹಣ್ಣು. ಅದು ಇಟ್ಕೊಂಡು ನೋಡಿ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿದಾಗ ಅದು ಯಾರು ತೊಂದರೆ ಮಾಡೋರೆ ಅವರು ಗೊತ್ತಾಯಿತು. ಅದಾದಮೇಲೆ ಅದು ನೀರಲ್ಲಿ ಹಾಕಿರೋದು ಮತ್ತು ಮನೆ ಹಳೆ ಮನೆಯಲ್ಲಿ ಹಾಕಿರೋದು ಎಲ್ಲ ಕಾಣ್ತು ನನಗೆ. ಅದೆಲ್ಲ ಕಂಡಾದಮೇಲೆ ನನಗೆ ಕೂತಿರೋ ಜಾಗದಲ್ಲಿ ಪ್ರಪಾತಕ್ಕೆ ಹೋಗ್ತಾ ಹೋಯ್ತಿರೋ ಥರ ಆಯ್ತಾಯಿತ್ತು. ನಿಮ್ಗೆ ಆ ಥರ ಅನ್ನಿಸ್ತಾ ಆ ಥರ ಅನ್ನಿಸ್ತಾ ಇತ್ತು. ಅದಾದಮೇಲೆ ನೀವು ಹೋಗಿ ಅದು ಫಸ್ಟ್ ಎಲ್ಲದನ್ನು ತೆಗಿಸ್ರಿ ಫಸ್ಟು. ಇವಾಗ ನೋಡಿ ಇದರೆಲ್ಲ ಅದು ನಾನೇನು ತೋರಿಸೋದಿಲ್ಲ, ನೀವೇ ನಿಮ್ಮ ಕಣ್ಣಾರ ನೋಡ್ಬೋದು ಅಂದ್ಬಿಟ್ಟು ಅದನ್ನು ಇದು ಮಾಡಿಕೊಟ್ರು. ಅದನ್ನು ಹೋಗಿ ಒಂದು ವಾರ ಹತ್ತು ದಿನಕ್ಕೆ ನಾನು ತೆಗಿಸ್ದೆ. ತೆಗಿಸ್ಬಿಟ್ಟು ಅವ್ರಿಗೆ ಫೋನ್ ಮಾಡಿದೆ ಸರ್ಗೆ. ತೆಗಿಸ್ಬಿಟ್ಟು ಅದನ್ನು ಇವರೇ ನೀವೇ ತೆಗಿರಿ ಅಂದರು. ಮನೇಲೆಲ್ಲ ಬೇಡ, ಏನಾದರೂ ಪ್ರಾಬ್ಲಮ್ ಆಯ್ತದೆ ಅಂತ ಬೇರೆ ಒಬ್ಬರನ್ನ ಕರೆಸ್ಬಿಟ್ಟು ಅವ್ರ ಹತ್ರ ತೆಗಿಸಿದ್ವಿ. ಅದರಲ್ಲೆಲ್ಲ ಥಿಂಗ್ಸು ಬೇರೆ ಅವ್ರಿಗೆ ಬೇಕಾಗಿದ್ದೆಲ್ಲ ಅದ್ರ ನಮ್ಮ ಬಟ್ಟೆ ಥರ ಈ ಥರದವೆಲ್ಲ ಐಟಮ್ಗಳೆಲ್ಲ ಇತ್ತು. ಆದರೂ ನಮ್ಮ ತಂದೆ ತೀರೋದ್ಮೇಲೆ ನನಗೆ ತುಂಬ ತೊಂದರೆ ಆಗ್ಬಿಟ್ಟಿತ್ತು. ಅದು ಅವ್ರಿಗೆ ಮಾಡಿಸಿದ್ದು. ಓಕೆ, ಇದು ನಿಮ್ಮ ತಂದೆಯವ್ರಿಗೆ ಮಾಡಿದ್ದು? ಅವರು ತೀರೇ ಹೋಗ್ಬಿಟ್ರು. ಮೂರು ವರ್ಷ, ಈ 16 ಬಂದರೆ 3 ವರ್ಷ ಆಯಿತು. ಅವ್ರು ತೀರೋಗಿದ್ದು 2 ತಿಂಗಳಿಂದ ನನಗೆ ತೊಂದರೆ. ಅಂದರೆ ನೆಕ್ಸ್ಟ್ ನೀವು ಜವಾಬ್ದಾರಿ? ನಾನು ಹಿರಿ ಮಗ ಅವ್ರಿಗೆ, ಹಂಗಾಗಿ ನನಗೆ ಭಾಳ ತೊಂದರೆ ಆಗ್ಬಿಟ್ಟಿತ್ತು. ಓಕೆ, ತೊಂದರೆ ಆಗಿ ಅದೇನಾಯಿತು ಅಂದರೆ ನಾನೀಗ ನಾನು ಬಿಲ್ಡಿಂಗ್ ಕೆಲಸಗಳು ಮಾಡಿಸ್ತಿದ್ದು ಬಾರ್ಬಣಿ. ನಾನೀಗ 3 ವರ್ಷ ಆಯ್ತು. ನಾನೀಗ 2 ವರ್ಷದ ಮೇಲೆ 10 ತಿಂಗಳಾಯ್ತು, ಒಂದು ಕೆಲಸನೂ ಮಾಡಿಲ್ಲ, ಸಂಪಾದನೆ ಇಲ್ಲ. ಇರೋ ಬರೋದೆಲ್ಲ ಹೊಂಟೋಗ್ಬಿಡು, ಚಿನ್ನ ಹಣ ಏನೇನಾಯ್ತು ಅದೆಲ್ಲ ನಮಗೆ ಸಮಸ್ಯೆನೇ ಗೊತ್ತಿಲ್ಲ. ಇದು ಇವಾಗ ಗೊತ್ತಾಗಿದ್ದು ನನಗೆ, ಒಂದು 5-6 ತಿಂಗಳಲ್ಲಿ ಗೊತ್ತಾಗಿದ್ದು ವಿಷಯ. ಓಕೆ, ಆವಾಗಲಿಂದ ನನಗೆ ಏನಾಯ್ತು ಅದೇ ಅಂತಲೇ ಗೊತ್ತಿಲ್ಲ. ವಿಪರೀತ ಕೆಟ್ಟ ಕನಸುಗಳು, ಚಿನ್ನ, ರಕ್ತ, ಮಾಂಸಗಳು, ಈ ಪೊಲೀಸರು, ಲಾಯರ್ಗಳು ಮತ್ತು ರಾಜಕೀಯದವರು, ಬರೀ ಈ ಥರ ಕೆಟ್ಟ ಕೆಟ್ಟ ಕನಸು, ಹೂವುಗಳು ಕಾಣೋದು, ಸೌದೆ ಕಾಣೋದು, ಈ ಥರದ ಅನುಭವಗಳು ಆಗ್ಬಿಟ್ಟು ಅದನ್ನು ತೆಗಿಸಾದ್ಮೇಲೆ ಅದೊಂದು 15 ದಿನಕ್ಕೆ ಅಮಾವಾಸ್ಯೆ ಆಯಿತು. ಅಮಾವಾಸ್ಯೆ ಆದಮೇಲೆ ನನಗೆ ಆ ಥರ ಕನಸುಗಳೆಲ್ಲ ಸ್ಟಾಪ್ ಆಯಿತು. ಏನು ತೊಂದರೆ ಇಲ್ಲ, ಅದನ್ನು ಕಟ್ಟೊಡ್ದು ರೆಡಿ ಮಾಡ್ತೀನಿ ಅಂತಂದಿದ್ರು ಸರ್. ಅದನ್ನು ಅಲ್ಲಿಂದ ಅವತ್ತು ಒಂದು 4 ವಾರ ಬರೋಕ್ಕಾಗಲಿಲ್ಲ. ಇವತ್ತಿಗೆ 4 ವಾರ ಆಯಿತು ತೆಗಿಸಿ. ಇವತ್ತಿಗೆ ಬಂದಿದ್ದೀನಿ ಅವ್ರ ಹತ್ರಕ್ಕೆ. ಆಮೇಲೆ ಇಲ್ಲಿ ಅವರು ಪೂಜೆ ಮಾಡಿ ನನಗೊಂದಷ್ಟು ನಿಂಬೆಹಣ್ಣುಗಳು ಕೊಟ್ಟಿದ್ರು. ನಾಲೆ ನೀರು ಬರ್ತಾವಲ್ಲ ಕಾಲುವೆ, ಅದ್ರ ನೀರು ಮತ್ತು ಕೆರೆ ನೀರು ಹೊಳೆ ನೀರಲ್ಲಿ ಇದು ಮಾಡಿ ಅದನ್ನು ನಿಂಬೆಹಣ್ಣು ಹಾಕ್ಬಿಟ್ಟು ಮತ್ತು ಅರ್ಶಿನ ಕುಂಕುಮೆಲ್ಲ ಹಾಕ್ಬಿಟ್ಟು ಮನೆಗೆ ಈ ನಿಮ್ಮ ಎಷ್ಟು ಮನೆ ಅದ ಅಲ್ಲಿ ಎಲ್ಲ ಹಾಕ್ರಿ, ಮತ್ತು ಅದು ಯಾವ ಜಾಗದಲ್ಲಿ ಇದಾಗೈತೆ ಅಲ್ಲಿಗೆಲ್ಲ ಹಾಕ್ರಿ, ಅದ್ರ ಶಕ್ತಿ ಕಡಿಮೆ ಐತೆ, ಅವಾಗ ನೀವೇ ತೆಗೆದಾಕ್ಬೋದು ಅಂತ ಅಂದಿದ್ರು. ಮನೇಲಿ ಭಯ ಪಟ್ಕೊಂಡಿದ್ದಕ್ಕೆ ಅವ್ರಿಗೋಸ್ಕರ ಅಂದ್ಬಿಟ್ಟು ಬೇರೆಯವ್ರ ಹತ್ರ ತೆಗಿಸಿದ್ವಿ. ಹಾಗಾಗಿ ಅದು ಎಲ್ಲ ತೆಗೆಸಿದ್ದೆಲ್ಲ ಕಳಿಸಿದೆ ಅವ್ರಿಗೆ, ರಾಘವೇಂದ್ರ ಸರ್ಗೆ, ವಿಡಿಯೋ ಮತ್ತು ಫೋಟೋಸ್ ಎಲ್ಲ. ಓಕೆ, ಅದರಲ್ಲಿ ನಮ್ಮ ತಂದೆದು ಬಟ್ಟೆ, ನಮ್ಮ ತಾಯಿ ಬಟ್ಟೆ, ಅವ್ರದ್ದು ಬಳೆ ಚೂರು, ಅಜ್ಜ ಗುರ್ತದ್ದು ಮಣ್ಣು, ಮತ್ತು ನಮ್ಮ ಮನೆ ದೇವ್ರದ್ದು ಅರ್ಶಿನ ಕುಂಕುಮ, ಅದೆಲ್ಲ ಹಾಕಿ ಮಾ
ಮಾಡಿ ಹಂದಿದು ಮೂಳೆ ಎಲ್ಲ ಬಳಸಿ ಮಾಡಿ ಎಲ್ಲ ನೀಟಾಗಿ ಕಲೆಕ್ಟ್ ಅಂದರೆ ನಮಗೆ ತುಂಬ ಮನೆಯವರೇ ಅವರು ರಕ್ತ ಸಮಾನ ನಮ್ಮ ತಂದೆನ ತಮ್ಮನ ಹೆಂಡತಿ ಮತ್ತೆ ಎಲ್ಲ ಗೊತ್ತಿರೋರೇ ಮಾಡಿ ಗೊತ್ತಿರೋರೇ ಮಾಡಿದ್ದು. ಈಗ ಒಂದು 10 ತಿಂಗಳವರೆಗೂ ನಮ್ಮ ಹತ್ರ ಚೆನ್ನಾಗೇ ಇದ್ರು. ಇದೆಲ್ಲ ಹೊರಗಡೆಗೆ ಬಂದಿದ್ದು ಈಗ. ಆಮೇಲೆ ಅವರು ಮಾಡಿದ್ದಿಬ್ಬರಲ್ಲಿ ಅವ್ರ ತಾಯಿ ಹಿಂಗೆ ಹೋಗಿದ್ದು ಹಿಂಗೆ ತೀರೋಗ್ಬಿಟ್ರು. ತೀರೋಗ್ಬಿಟ್ಟು ಏನಾಯಿತು, ಅವ್ರು ತೀರೋದ್ಮೇಲೆ ನಮ್ಮ ತಂದೆ ತೀರೋದ್ಮೇಲೆ ನನಗೆ ಸಮಸ್ಯೆ ಅವ್ರ ಕಡೆಯಿಂದ, ನನಗೆ ಸಮಸ್ಯೆ, ನನ್ನ ಹೆಂಡತಿಗೆ, ನನ್ನ ಪಾಪಗೆ ಕೂಡ. ಈಗ 1.5 ವರ್ಷದ ಪಾಪುಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡೋದು ನೈಟು, ನನಗೆ ಸಿಕ್ಕಾಪಟ್ಟೆ. ಯಾವ ಥರ ತೊಂದರೆ ಆಗೋದು? ಯಾವ ಥರ ಅಂದರೆ ನನಗೆ ಕನಸಲ್ಲೆಲ್ಲ ಕೂತ್ಕೆ ಇಸ್ಕೋತಾರೆ ಎಲ್ಲ. ಹಾಂ, ಈ ಥರ ಎಲ್ಲ. ಈಗ ಇಲ್ಲಿ ಇವರು ಪರಿಹಾರ ಕೊಟ್ಟಾದ್ಮೇಲೆ ಏನು ಅಲ್ಲಿ ನಿಮಗೆ ಕಾಣಿಸೋ ಥರ ಮಾಡಿದ್ರು ಅದನ್ನ ತೆಗೆದಾಕಿದ್ರಿ? ತೆಗೆದಾಕ್ತೆ. ಈಗ ಪ್ರೆಸೆಂಟ್ ಯಾವ ಥರ ಇದೆ? ಪ್ರೆಸೆಂಟ್ ಅವ್ರು ತೆಗೆದಾಕಿದ್ಮೇಲೆ ಈಗ ನನಗೆ ಅದ್ರ ಕನಸು ಯಾವುದು ಬರ್ತಾ ಇಲ್ಲ. ಹಾಂ, ನಿಂತೋಯ್ತು. ಅದು ತೆಗೆದಾಕಿದ್ಮೇಲೆ ಅದರ ಒಂದು 15 ದಿನದಲ್ಲಿ ಅಮಾವಾಸ್ಯೆ ಇತ್ತು. ಅಮಾವಾಸ್ಯೆ ಕಳೆದ ಮೇಲಿಂದ ನನಗೆ ಅದ್ರ ನಾಳೆಯಿಂದನೇ ಯಾವುದೂ ತೊಂದರೆಗಳು ಇಲ್ಲ ನನಗೆ. ಇವಾಗ ಕೆಟ್ಟ ಕನಸು ಯಾವುದೂ ಇಲ್ಲ. ಓಕೆ, ಈಗ ಬಂತ ಇಲ್ಲಿ ಇವತ್ತು ಬಂದಿದ್ದೀರಾ, ಏನು ಹೇಳಿದ್ರು? ಅದು ಇವತ್ತು ಬಂದು ಮತ್ತೆ ನನಗೆ ಡೌಟ್ ಇತ್ತು, ಅದನ್ನು ಮತ್ತೆ ಏನಾದರೂ ತೊಂದರೆ ಮಾಡಿದಾರೆ ಏನೋ, ಅದು ಹಂಗೆ ಇದೆಯಾ ಏನು ಅಂತ. ನಾನು ಅದನ್ನು ಅವ್ರು ಮತ್ತೆ ಇದು ಕೊಟ್ಟರು ನಿಮಗೆ ನೋಡಿದೆ, ಅದರಲ್ಲಿ ಏನೋ ಕಾಣಿಸ್ತಿಲ್ಲ. 1 ನಿಮಿಷಗಳ ಕಾಲ ಹಿಡ್ಕೊಂಡಿದ್ದೆ ಅದು. ಫಸ್ಟ್ ಬಂದಾಗ 10 ಸೆಕೆಂಡ್ 20 ಸೆಕೆಂಡ್ಗೆ ನನಗೆ ಕಾಣಿಸ್ತು ಅದು, ಅವ್ರು ಏನು ಮಾಡ್ತವ್ರೆ ಅದೆಲ್ಲ ನೀಟಾಗಿ. ಅಂದರೆ ನಿಮ್ಮ ಮನೆ ಕಡೆ ಕೆಳಕಾಗಿರೋದು ನಿಮಗೆ ಕಾಣೋ ಥರ ಮಾಡಿದ್ರು? ಕಾಣಿಸ್ತಾ ನನಗೆ ಕಾಣಿಸ್ತು ಅದು. ನಮ್ಮ ತಂದೆಗೆ ಮಾಡಿದ್ದು ಅದು ಹೆಂಗೆ ಅಂದರೆ, ನಾನು ನಂಬ್ತಾನೆ ಇರಲಿಲ್ಲ, ನಾನು ನಂಬ್ತಾನೆ ಇರಲಿಲ್ಲ ಹಿಂಗೆ ಮಾಡೋರು ಏನು ಈ ಥರದ್ದು ಯಾವ ವಿಷಯಗಳನ್ನೇ ನಂಬ್ತಿರಲಿಲ್ಲ. ನಮ್ಮ ತಂದೆ ಹೇಳ್ತಾ ಇದ್ರು ಹಿಂಗೆ ಹಿಂಗೇನೋ ಮಾಡೋರು ನನಗೆ ಅಂತ ಎಲ್ಲ ಹೇಳೋರು, ನಾವು ನಂಬ್ತಿರಲಿಲ್ಲ. ಆ ವಿಷಯದಿಂದ ಅವ್ರಿಗೆ ಕಾಲು ಕೂಡ ಹೋಗ್ಬಿಡ್ತು, ಲೆಫ್ಟ್ ಹ್ಯಾಂಡ್. ಆ ಕಾಲು ಏನಾಗೈತೆ ಅಂದರೆ, ನನಗೆ 1-3 ತಿಂಗಳಿಂದ ಏನಾಯ್ತಿತ್ತು ಅಂದರೆ, ಆ ಕಾಲು ನಾನು ನೋಡಿದ್ನಲ್ಲ ಅಡಿಲಿ ಗಾಯ ಆಗಿತ್ತಲ್ಲ, ಅದೇನಾಗದೆ ಅದೇ ಜಾಗದಲ್ಲಿ ನನಗೆ ಅಷ್ಟು ಆಗ್ಲಕ್ಕೆ ಏನಾಗೋದು ಅಂದರೆ ಉರಿ ಬರೋದು ಮತ್ತು ಚುಚ್ಚದಂಗೆ ಆಗೋದು. ನಿಮ್ಗೆ ಶುರು ಆಗ್ತಾ ಶುರು ಆಗ್ತಾ ಇತ್ತು ನನಗೆ. ಈಗ ಅದು ತೆಗೆದು ಎಲ್ಲ ಇದಾದ್ಮೇಲಿಂದ ಆ ಥರ ಯಾವುದು ಇದಾಯ್ತು ಅಂದರೆ ಅದು ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯಿತು. ಮಾರ್ಕ್ ಏನಾದರೂ ಇದೆಯಾ ಕಾಲಲ್ಲಿ? ಇಲ್ಲ. ಆ ಥರ ಕ್ಲಿಯರ್ ಆಯ್ತು ಅದನ್ನು ಅಂದರೆ ಗಾಯ ಯಾವುದೂ ಇಲ್ಲ ಅಂದರೆ ಒಳಗಡೆ ಅಷ್ಟು ಆಗಲಿಕ್ಕೆ ಇದಾಯ್ತು. ನೋವಾಗ್ತಿತ್ತು? ನೋವಾಗ್ತಾಯಿತ್ತು ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಒಂದು 4-5 ದಿನವೂ ಹಂಗೆ ಕೈ ಎಲ್ಲ ಫುಲ್ಲು, ಎರಡು ಕೈ ಎಳ್ತಾ ಬರೋದು, ಕಾಲು ವಿಪರೀತ. ಕೆಟ್ಟ ಕನಸು ಅಂದರೆ ಕೆಟ್ಟ ಕನಸು. ನಾನು ತುಂಬ ಗಟ್ಟಿ ನಿರ್ಧಾರದಿಂದ ಇದು ಮಾಡಿದ್ದಕ್ಕೆ ಇಷ್ಟು ದಿನ ಅಷ್ಟೊಂದು ಕಷ್ಟದಲ್ಲೂ ಇದ್ದೀನಿ. ಬೇರೆ ಆಗಿದ್ರೆ ಏನಾದರೂ ಇದಾಗ್ಬಿಟ್ಟಿರೋರು ಇಲ್ಲಿ ನಮ್ಮ ಲೋಕೇಣ ಅಂತ ಇದ್ದಾರೆ ನೋಡಿ, ಅವರು ಮೊದಲು ಹೇಳ್ತಾಯಿದ್ರು ಅಯ್ಯ ಹಿಂಗೆ ಹಿಂಗೆಲ್ಲ ಮಾಡ್ತಾರೆ ಕಣ, ಹೋಗೋಣ ಹೋಗಿ ಕೆಲಸ ನೋಡೋಗೋಗಿ ಅಂತ ಹೇಳ್ತಿದ್ದೆ ನಾನು. ನಂಬ್ತಾ ಇರಲಿಲ್ಲ. ಸ್ವಂತ ನಿಮಗೆ ಅನುಭವ ಬಂತು? ನನಗೆ ಯಾವಾಗ ಸ್ವಂತ ಅನುಭವ ಬಂತು ಆವಾಗ ಅವ್ರು ಫೋನ್ ಮಾಡಿದೆ ನಾನು, ಅಣ್ಣ ಈ ಥರ ಆಯ್ತಾ ಇತ್ತು ನನಗೆ ಎಲ್ಲವೂ. ನಾನು ಅವತ್ತು ಹೇಳೋದು ನಂಬಿಲ್ಲ, ನಾನೇ ಬೈತಿದ್ದೆ ನೀನು ಇವಾಗ ನೋಡಿದೆ ಒಳ್ಳೇದು ಕೆಟ್ಟದ್ದು ಎಲ್ಲನೂ ಅದೇ, ಇಲ್ಲಿ ನಂಬಲೇಬೇಕು, ಅನುಭವ ಆದಾಗಲೇ ಗೊತ್ತಾಗದ ಅಷ್ಟೇ ಅದು ಅಂತ ಅವರು ಹೇಳ್ತಿದ್ರು. ಮತ್ತು ನಾನು ಅದನ್ನು ಕೆಲವ್ರಿಗೆ ಹೇಳಿದ್ರೆ ಅದು ಜನಗಳು ನಂಬಲ್ಲ ಅನುಭವ ಆದಾಗಲೇ. ಈಗ ಏನಾಗಿತ್ತು ಅಂದರೆ, ಈ ವಿಷಯದಿಂದ ನಮ್ಮ ಅತ್ತೆ ನಮ್ಮ ತಂದೆ ತಂಗಿಯವ್ರ ಜೊತೆಲೇ ನಾನು ಚಿಕ್ಕದ್ರಿಂದ ಇದ್ದಿದ್ದು. ಅವರು ಏನಂದರೆ ಅವರು ಜಗಳ ಆಡ್ಕೋಬಿಟ್ರು, ಕೈ ಮಾಡಿದವ್ರ ಮೇಲೆಲ್ಲ ಕೈ ಮಾಡಂಗೆ ಮಾಡ್ಬಿಟ್ರು. ಆ ಥರ ಪರಿಸ್ಥಿತಿ ನಿಮ್ಮನ್ನು ಆ ಥರ ರೆಡಿ ಮಾಡಿಸ್ತಾ ಇತ್ತು, ಎಲ್ಲರ ಮೇಲೆ ಜಗಳ ಮಾಡೋತ್ತಾರ ಜಗಳ ಮಾಡೋತ್ತಾರ. ಆಮೇಲೆ ನನ್ನ ತಮ್ಮ ಸ್ಪಂದಿಸಲ್ಲ, ನಮ್ಮ ಅತ್ತೆನೂ ಸ್ಪಂದಿಸಲ್ಲ, ನಮ್ಮ ತಂಗಿನೂ ಸ್ಪಂದಿಸಲ್ಲ. ಈಗ ಯಾರು ಹೇಳಿದ್ರು ಏನೂ ಇದಾಗಲ್ಲ, ಆ ಥರ ಇದಾಗ್ಬಿಡ್ತು. ಆಮೇಲೆ ಹಣಕಾಸೊಂದು ಭಾಳನೇ ತೊಂದರೆ ಆಗ್ಬಿಡ್ತು ನನಗೆ. ಇದು ನಾವು ಏನೇ ಒಂದು ವ್ಯವಹಾರ ಮಾಡಿದ್ರೆ ಅಂದ್ಕೊಂಡಿದ್ದು ಅಲ್ಲೆಲ್ಲೇ ಮಾಡಿಬಿಡ್ತೈತಿ. ಇದು ಯಾವಾಗ ಇದಾಯಿತು ಆವಾಗಲಿಂದ ನೋಡಿದೀನಿ, ನೀವು ಯಾವುದೇ ಕೆಲಸ ತಗೊಳ್ಳಿ ಯಾವುದೂ ಆಗಲ್ಲ, ನೀವು ಎಷ್ಟೇ ಲಾಗ ಹೊಡೆದ್ರೂ ಆಗಲ್ಲ, ಅಷ್ಟು ತೊಂದರೆ ಆಗ್ಬಿಟ್ಟು. ಇವಾಗ ಅದು
ಒಂದು ತಿಂಗಳಿಂದಪ್ಪ ಇವಾಗ ಚೆನ್ನಾಗಿದ್ದೀನಿ. ಸೊ ಎಲ್ಲಿ ಇಲ್ಲಿಗೆ ಬಂದು ಎಷ್ಟು ದಿವಸ ಆಗಿತ್ತು ನೀವು? ನಾವು 1.5 ತಿಂಗಳಾಗಿತ್ತು ಅಷ್ಟೇ. ಹ್ಞೂ, ಬಟ್ ಇಲ್ಲಿ ಬಂದಾದ್ಮೇಲೆ ಚೇಂಜಸ್ ಆಗಿದೆ. ಹ್ಞೂ, ನನಗೆ ಯಾವ ಥರ ಒಂದು ಇದರಲ್ಲಿ ಕನಸಲ್ಲಿ ನಾನು ಇನ್ನೊಂದು ಕಡೆ ಹೋಗ್ಬೇಕು ಅಂದ್ಕೊಂಡಿದ್ದೆ, ಗುಂಡ್ಲುಪೇಟೆ ಹತ್ರ ಒಂದು ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ. ಮತ್ತು ಎರಡು ಇದೊಂದು ಇಲ್ಲಿ ಇಲ್ಲಿ ಬರಬೇಕು ಅಂತ ಒಂದು, ಮತ್ತು ಅಲ್ಲಿಗೆ ಹೋಗ್ಬೇಕು ಅಂತ, ಎರಡು ಆಪ್ಷನ್ ನನಗೆ. ಅದು ಕನಸಲ್ಲಿ ಯಾರೋ ಒಂಥರ ದೇವತೆನ ಥರನೇ ಯಾವುದೋ ಒಂಥರ ಇಲ್ಲಿಗೆ ಹೋಗು ಅಂತ ಹೇಳ್ದಂಗಾಯ್ತು. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ, ನನಗೆ ಪರಿಹಾರ ಸಿಕ್ತು, ಏನೂ ತೊಂದರೆ ಇಲ್ಲ. ಸೊ ಇದೆಲ್ಲ ನಿಮ್ಮ ಅನುಭವನ ನಮ್ಮ ವೀಕ್ಷಕರ ಮುಂದೆ ಅನುಭವ ದಯವಿಟ್ಟು. ಸರ್, ನಿಮ್ಮ ಹೆಸರು? ಅರವಿಂದ್. ಅರವಿಂದ್ ಸರ್, ಅವರು ಒಳ್ಳೆ ಕೆಲಸ ಮಾಡೋರೆ, ನಮ್ಮಂಥ ಕಷ್ಟದಲ್ಲಿರೋರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ದಯವಿಟ್ಟು ವೀಕ್ಷಕರೇ, ದಯವಿಟ್ಟು ಬಂದು ನಿಮಗೆ ಅವ್ರ ಸಮಸ್ಯೆಗಳನ್ನ ಚೆನ್ನಾಗಿ ಆಲಿಸ್ತಾರೆ. ರಾಘವೇಂದ್ರ ಸರು ಯಾವುದೇ ಥರದಲ್ಲಿ ಕೋಪದಲ್ಲಿ ಮಾತಾಡಲ್ಲ. ನಿಮ್ಗೇನು ತೊಂದರೆ ಇದೆ, ಒಂದು ಫೋನು ಯಾರೂ ರಿಸೀವ್ ಮಾಡಲ್ಲ, ಅವರೇ ರಿಸೀವ್ ಮಾಡ್ತಾರೆ. ಅವ್ರಿಗೆ ಎಷ್ಟೇ ಬ್ಯುಸಿ ಇರಲಿ ಏನಿರಲಿ, ಅವರೇ ರಿಸೀವ್ ಮಾಡಿ ಮಾತಾಡ್ತಾರೆ. ಅವರು ದುಡ್ಡು ಸರ್ ನಿಮ್ಗೆ ಎಷ್ಟು, ನೀವು ಕಷ್ಟದಲ್ಲಿ ಇದ್ದೀರ ಬಂದು ಮಾಡಿಸ್ಕೊಳ್ಳಿ, ಆಮೇಲೆ ಬೇಕಾದರೆ ಇದು ಮಾಡಿ, ನಿಮ್ಮ ಕೈಲಿ ಆದರೆ ಕೊಟ್ಟರೆ ಇಲ್ಲಾಂದರೆ ಬೇಡ ಅಂತ ಅಂತಾರೆ. ದಯವಿಟ್ಟು ಬಂದು ನಿಮ್ಮ ಹತ್ರ ಸಮಸ್ಯೆ ಇದ್ದರೆ ಬಂದು ಅವ್ರ ಹತ್ರ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಒಳ್ಳೆಯದಾಯ್ತು ಸರ್, ನಿಮಗೂ ಒಳ್ಳೆಯದಾಗಲಿ, ದೇವರ ಆಶೀರ್ವಾದ. ಅರವಿಂದ್ ಸರ್ ಅವ್ರಿಗಂತೂ ದೊಡ್ಡ ಟ್ಯಾಂಕ್ಸ್ ಹೇಳ್ಬೇಕು ನಾವು ನಿಜಾಗ್ಲೂ. ಇದು ನನ್ನ ಫ್ರೆಂಡು ನನಗೆ ಒಂದು ವಿಡಿಯೋ ಕಳಿಸಿದ, ಚಿಂತಾಮಣಿ ಅವ್ರದ್ದು ಒಂದು ವಿಡಿಯೋ ಮಾಡಿದ್ರಲ್ಲ, ಅದನ್ನು ಕಳಿಸ್ತಾ ನನಗೆ. ನಾನು ಹಂಗೆ ಸರ್ಚ್ ಮಾಡ್ತಿದ್ದೆ, ಏನೋ ಆಯ್ತಾಯ್ತಲ್ಲ, ಇದೇನೋ ಏನೋ ಶಕ್ತಿ ತಡೀತಾ ಇರ್ತ ನನಗೆ ಅಂತ ನಾನು ಅಂದ್ಕೊಂಡಿದ್ದೆ ಅಂತ. ಏನೋ ತಡೀತಾಯ್ತಲ್ಲ ನನಗೆ, ಯಾಕಂದ್ರೆ ಅದಕ್ಕೂ ಮುಂಚೆ ನನಗೆ ಆ ಥರದ ಅನುಭವ ಯಾವುದೂ ಆಗಿಲ್ಲ. ನನಗೆ ದುಡ್ಡು ಕಾಸ್ಕಾಗಲಿ, ಎನಿ ಟೈಮ್ ನನಗೆ ವರ್ಕ್ ಒಂದು ದಿನ ಫ್ರೀನೇ ಇರ್ತಿರ್ಲಿಲ್ಲ ನನಗೆ ಕೆಲಸ, ಎನಿ ಟೈಮ್ ಇರೋದು ಕೆಲಸ ನನಗೆ, ಒಂದು ಕೆಲಸನೂ ಆಗಲಿಲ್ಲ. ಇಲ್ಲಿ ಬೆಂಗಳೂರಲ್ಲಿ ಎಷ್ಟು ಕೆಲಸ ಬಂದು ನೋಡ್ಕೊ ಹೋಗಿದ್ದೀನಿ, ಅಪಾರ್ಟ್ಮೆಂಟ್ಗಳದು ಬೇರೆ ಕೆಲಸ ಎಲ್ಲ ನೋಡಿದ್ದೀನಿ, ಬಂದು ಮಾತಾಡ್ತೀನಿ ಅಷ್ಟೇ. ಅಲ್ಲಿಗೆ ಬರೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ. ಆಮೇಲೆ ಊರು ಹತ್ರ ಲೋಕಲಲ್ಲಿ ಇವತ್ತು ನಾವೇನೋ ಕೆಲಸ ಮಾಡಬೇಕು ಅಂತ ಹುಡುಗರಿಗೆ ಹೇಳಿರ್ತೀನಿ, ಮತ್ತು ಸಾಯಂಕಾಲ ನಾಳೆ ಕೆಲಸ ಅದಕ್ಕಂಡ್ರೆ ಬರೋ ಅಂತ. ಆಯಿತು ಅಂತಂದರೆ ಇನ್ನು ಬೆಳಗ್ಗೆನಾಗ ಬರೋಲ್ಲ, ಅಂದರೆ ಅಡ್ಡ ಹಾಕ, ಇಲ್ಲಾಂದ್ರೆ ನಾನೇ ಹೋಗೋಕ್ಕಾಗಲ್ಲ. ಹೋದ್ರೂ ಒಂದು ಸರಿ ಏನಾಗ್ಬಿಟ್ಟು, ಹೊಸ ಗಾಡಿ ತಗೊಂಡಿದ್ದೀನಿ, 20 ದಿನ ಏನೋ ಆಗಿತ್ತು ಗಾಡಿ, ಅದೇನಾಗೈತೆ ಗಾಡಿನೇ ಮೂವ್ ಆಯ್ತೇ ಇಲ್ಲ, ಅದು ಮಿಡ್ದಂಗೆ ಆಗ್ಬಿಟ್ಟೈತೆ, ಗಾಡಿನೇ ಮೂವ್ ಆಯ್ತೇ ಇಲ್ಲ. 1 ಕಿಲೋಮೀಟ್ರ್ ಹೋಗೋಕ್ಕೂ ಸಿಕ್ಕಾಪಟ್ಟೆ ಕಷ್ಟ ಬಿದ್ದುಬಿಟ್ಟಿದ್ದೀನಿ. ಹೊಸ ಗಾಡಿ ನಾನು ಆಮೇಲೆ ಶೋರೂಮ್ಗೆ ತಗೊಂಡೋಗಿ ತೋರಿಸಿದ್ದೀನಿ, ಏನೂ ಆಗಿಲ್ಲ, ಈ ಚೆನ್ನಾಗೈತೈತಲ್ಲ, ಅವ್ರು ಓಡಿಸಿದ್ರೆ ಎಲ್ಲ ಇದೈತೆ ಓಡಿಸಿದ್ರೆ. ಆಮೇಲೆ ಇನ್ನೂ ಒಂದು, ಈ ಥರ ಮಾಟ ಈ ಥರ ಎಲ್ಲ ಮಾಡಿದಾಗ ಪ್ರೇತಾತ್ಮಗಳ ಕಾಟ ಭಾಳ ಇರ್ತದೆ ನನಗೆ. ಇದರಿಂದ 4 ಪ್ರಾಬ್ಲಮ್ 4 ವ್ಯಕ್ತಿಗಳು ಆತ್ಮ ನನಗೆ ತೊಂದರೆ ಕೊಟ್ಟಿದ್ದೆ, ಅದರಲ್ಲಿ ಮಾಡಿದವರು ಒಬ್ಬರು ಮೇನಾಗಿ, ಅವರೇ ನಮಗೆ ಸಿಕ್ಕಾಬಿಟ್ಟ ತೊಂದರೆ ಕೊಡ್ತಿದ್ದೆ. ಆ ಥರ ಎಲ್ಲ ಇದಾಗುತ್ತೆ. ದಯವಿಟ್ಟು ಯಾರು ಕೇರ್ಲೆಸ್ ಮಾಡಬೇಡಿ, ಅವ್ರು ಆಡ್ಕೋತಾರೆ ನಮ್ಮನ್ನ, ಇವ್ರು ಆಡ್ಕೋತಾರೆ ಅಂದರೆ ಯಾರು ನಿಮ್ಮ ಕಷ್ಟಗಳಿಗೆ ಯಾರೂ ಬರಲ್ಲ, ನೀವೇ ದುಡ್ದು ನೀವೇ ತಿನ್ನಬೇಕು. ನಿಮ್ಮ ಸಮಸ್ಯೆಗಳಿದ್ದರೆ ದಯವಿಟ್ಟು ಸರಿ ಮಾಡ್ಕೊಳ್ಳಿ. ಸರಿ ಮಾಡ್ಕೊಳ್ಳಿ. ಓಕೆ, ನಮಸ್ಕಾರ ಸರ್. ನಮಸ್ಕಾರ.